ಇವತ್ತಿನ ವಿಡಿಯೋ ಬಂದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ನನಗೆ ಒಂದಿಬ್ಬರು ಜನ ಕೇಳಿದರು, ನಿಮಗೆ ಅಲ್ಲಿ ಇಂಡಿಯನ್ ವೆಜಿಟೇಬಲ್ ಸಿಗುತ್ತಾ ಮತ್ತು ಕುಕ್ಕಿಂಗಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ನೀವು ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿ. ಹೌದು, ನಮಗೆ ಇಲ್ಲಿ ಇಂಡಿಯನ್ ವೆಜಿಟೇಬಲ್ ಎಲ್ಲ ಸಿಗುತ್ತೆ. ಇಂಡಿಯಾದ ತರಕಾರಿಗಳು ಮತ್ತು ಹಣ್ಣುಗಳು ಮತ್ತು ಕುಕ್ಕಿಂಗಿಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳು ನಮಗೆ, ಮೋಸ್ಟ್ ಆಫ್ ದ ಐಟಮ್ಸ್ ಸಿಗುತ್ತೆ. ಎಲ್ಲೋ ಕೆಲವೊಂದು ಐಟಮ್ಸ್ಗಳು ನಮಗೆ ಸಿಗೋಲ್ಲ. ಸೊ ನಮಗೆ ಸಿಗುತ್ತೆ ಅಂತ ಹೇಳಿ ನಾನಿವತ್ತು ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ನನ್ನ ಜೊತೆ ಜಾಯಿನ್ ಆಗಿ. ಇವತ್ತು ನಾನು ನಮ್ಮನೆ ಹತ್ರನೇ ಇರುವಂಥ ಇಲ್ಲಿ ಫೇರ್ ಪ್ರೈಸ್ಗೆ ಬಂದಿದ್ದೀವಿ. ಸ್ಟಾರ್ಟಿಂಗಲ್ಲೇ ಈ ಥರ ಫ್ಲವರ್ಸ್ ಸಿಗುತ್ತೆ, ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ನ ಇಟ್ಟಿರ್ತಾರೆ. ನೆಕ್ಸ್ಟು ಬಂದು ಇಲ್ಲಿ ಆರ್ಗಾನಿಕ್ ಸೆಕ್ಷನ್ನು, ಇಲ್ಲಿ ಆರ್ಗಾನಿಕ್ ವೆಜಿಟೇಬಲ್ ಫ್ರೂಟ್ಸು, ಆರ್ಗಾನಿಕ್ ಮಿಲ್ಕ್ ಎಲ್ಲನೂ ಸಿಗುತ್ತೆ. ನೆಕ್ಸ್ಟು ಆರೆಂಜ್ ಆ್ಯಪಲ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಇದು ಬಂದು ಸೊಪ್ಪಿರೋಂಥ ಸೆಕ್ಷನ್ನು, 10-15 ವೆರೈಟೀಸ್ ಆಫ್ ಸೊಪ್ಪು ಇವ್ರ ಹತ್ರ ಸಿಗುತ್ತೆ. ಮತ್ತು ಎಲ್ಲನೂ ಅಷ್ಟೇ ಕ್ಲೀನಾಗಿ ಪ್ಯಾಕ್ ಮಾಡಿರ್ತಾರೆ. ಇಲ್ಲಿ ಕ್ಯಾರೆಟ್ ಇದೆ, ಆಮೇಲೆ ಶುಂಠಿ ನೋಡು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಆಮೇಲೆ ವೆಜಿಟೇಬಲ್ಸ್ ಅಷ್ಟೇ ನೀಟಾಗಿ, ಇದೇ ಥರ ನಾನು ತೋರಿಸ್ತಿದ್ದೀನಲ್ಲ ಅದೇ ಥರ ವಾಶ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿರ್ತಾರೆ. ಆಮೇಲೆ ಅದ್ರ ಮೇಲೆ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಬಂದು ಆ್ಯಪಲ್ ಸೆಕ್ಷನ್ನು, 4-5 ವೆರೈಟೀಸ್ ಆಫ್ ಆ್ಯಪಲ್ ಇರುತ್ತೆ. ಮತ್ತು ಆರೆಂಜ್ ಇದೆಲ್ಲ ಆಲ್ಮೋಸ್ಟ್ ಫ್ರೂಟ್ ಸೆಕ್ಷನ್ನು. ಇಲ್ಲಿ ಆರೆಂಜು, ಗ್ರೀನ್ ಆ್ಯಪಲ್ಲು, ಆವಕೋಡ, ಲೈಮು ಎಲ್ಲ ಫ್ರೂಟ್ಸು ಸಿಗುತ್ತೆ. ಆಮೇಲೆ ಅದನ್ನ ಪ್ರೈಸ್ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟು ಬಂದು ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಕೂಡ ಇಟ್ಟಿರ್ತಾರೆ. ಇದು ಬನಾನಾ ಸೆಕ್ಷನ್ನು, ಈ ಸೈಡ್ ಬಂದು ಇದು ನನ್ನ ಫೇವ್ರೆಟ್ ಸೆಕ್ಷನ್ನು. ಇದು ಬಂದು ಸಾಲಡ್ಗೆ ಯೂಸ್ ಮಾಡ್ತಾರಲ್ಲ ಗ್ರೀನ್ ಹರ್ಬ್ಸು, ಮಶ್ರೂಮ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಇದು ಆಲ್ಮೋಸ್ಟ್ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡೋ ಮಸಾಲೆಗಳೆಲ್ಲ ಇಟ್ಟಿರ್ತಾರೆ ಅಲ್ಲಿ. ಇದು ಅಷ್ಟೇ ವೆಜ್ಜಿ ಸೆಕ್ಷನ್ನು. ಆಮೇಲೆ ಇಲ್ಲಿಂದ ಮೀಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫ್ರೋಜನ್ ಮೀಟ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಆಲ್ಮೋಸ್ಟು. ಆಮೇಲೆ ಇದು ಒಂದು ಚಿಕನ್ ಸೆಕ್ಷನ್ನು, ಇಲ್ಲೆಲ್ಲ ಫಿಶು ಇದೆ. ಆಮೇಲೆ ಇವತ್ತು ಮೀಟ್ ಬಾಲ್ಸು ಮತ್ತು ಏನೇನೋ ಫಿಶ್ ಬಾಲ್ಸ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇದು ಬಂದು ಅಷ್ಟೇ ಆರ್ಗಾನಿಕ್ ಸೆಕ್ಷನ್ನು. ಇಲ್ಲಿ ಸ್ಮಾಲ್ ಟೊಮೊಟೋಸು, ಹರ್ಬ್ಸು ಮತ್ತು ಆರ್ಗಾನಿಕ್ ವೆಜಿಟೇಬಲ್ಸ್ ಏನೇನಿದೆ ಅದೆಲ್ಲ ಇರುತ್ತೆ. ಮತ್ತು ಇಲ್ಲಿ ಕಟ್ ಫ್ರೂಟ್ಸ್ ಇದೆ ನೋಡ್ಬೋದು. ಇಲ್ಲಿ ರೆಡಿ ಫ್ರೂಟ್ಸು ಸಿಗುತ್ತೆ, ಫುಲ್ ಫ್ರೂಟ್ಸು ಮತ್ತು ಕಟ್ ಮಾಡಿಟ್ಟಿರ್ತಾರಲ್ಲ ಆ ಥರ ಫ್ರೂಟ್ಸ್ನು ಪ್ಯಾಕ್ ಮಾಡಿಟ್ಟಿರ್ತಾರೆ. ಇಲ್ಲಿ ಫಿಶ್ ಬಂದು ಈ ಥರ ಕ್ಲೀನ್ ಮಾಡಿ ಕಟ್ ಮಾಡಿ ಪ್ಯಾಕ್ ಮಾಡಿಟ್ಟಿರ್ತಾರೆ. ಇದು ಬಂದು ಫ್ರೋಜನ್ ಸೆಕ್ಷನ್ನು, ಚಿಕನ್ ನಗೆಟ್ಸು, ಫಿಶ್ಶು ಮತ್ತು ಫಿಂಗರ್ ಚಿಪ್ಸು ಮತ್ತು ನಮಗೆ ಪ್ರಾನ್ಸು ಫ್ರೋಜನ್ ಎಲ್ಲ ಇಲ್ಲಿ ಸಿಗುತ್ತೆ. ತುಂಬ ವೆರೈಟೀಸ್ ಆಫ್ ತುಂಬಾ ವೆರೈಟೀಸ್ ಸಿಗುತ್ತೆ ನಮಗೆ ಇಲ್ಲಿ. ನಾನಿವಾಗ ಒಂದು ತೆಗ್ದು ತೋರಿಸ್ತಾ ಇದ್ದೀನಿ. ಇದು ಬಂದು ಕ್ರಿಸ್ಪಿ ಚಿಕನ್ನು, ನೆಕ್ಸ್ಟು ಇದೆಲ್ಲ ಬಂದು ಪಿಜ್ಜಾ ಸೆಕ್ಷನ್ನು ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಪಿಜ್ಜಾ ಇದೆ ಅಂತ ಹೇಳಿ. ಇದೆಲ್ಲ ರೆಡಿ ಪಿಜ್ಜಾ. ಮತ್ತು ಇದು ಬಂದು ವೈನ್ ಸೆಕ್ಷನ್ನು. ನೆಕ್ಸ್ಟು ಇದು ಬಂದು ಬೇಬಿ ಫುಡ್ ಸೆಕ್ಷನ್ನು. 6 ಮಂತ್ಸ್ ಆದಮೇಲೆ ನಾವು ಮಕ್ಳಿಗೆ ಏನು ಫುಡ್ ಕೊಡ್ಬೋದು ಅದೆಲ್ಲ ಇಲ್ಲಿ ರೆಡಿಯಲ್ಲೇ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಇದೆಲ್ಲ ಮಕ್ಳಿಗೆ ಕೊಡೋಂಥ ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಪ್ಯೂರೀಸ್ ಬರುತ್ತಲ್ಲ, ಕ್ಯಾರೆಟ್ ಪ್ಯೂರಿ, ಆ್ಯಪಲ್ ಪ್ಯೂರಿ ಅದೆಲ್ಲ ರೆಡಿ ಸಿಗುತ್ತೆ ಅಲ್ಲಿ. ನೆಕ್ಸ್ಟು ಇಲ್ಲಿ ಮತ್ತು ಫ್ರೂಟ್ ಸೆಕ್ಷನ್ನು, ಸ್ಟ್ರಾಬೆರಿ ಮತ್ತು ಬ್ಲೂಬೆರೀಸ್, ಗ್ರೇಪ್ಸ್ ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಈ ಸೆಕ್ಷನ್ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನೆಕ್ಸ್ಟು ಬಂದು ಇದು ಮಿಲ್ಕ್ ಸೆಕ್ಷನ್ನು. ಇಲ್ಲಿ ಆರ್ಗಾನಿಕ್ ಮತ್ತು ಪ್ಯಾಕ್ ಮಿಲ್ಕ್ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟು ಇದು ಬಂದು ಆಯಿಲ್ ಸೆಕ್ಷನ್ನು, ಇದು ಫುಲ್ ಆಯಿಲ್ ಸೆಕ್ಷನ್ನು. ಇಲ್ಲಿ ನಿಮ್ಗೆ ಯಾವ ಆಯಿಲ್ ಬೇಕೋ ಅದೆಲ್ಲ ಆಯಿಲು ಸಿಗುತ್ತೆ. ಆವಕೋಡ ಆಯಿಲು ಮತ್ತು ಆಲಿವು, ಸನ್ಫ್ಲವರು. ಇದು ಬಂದು ಎಗ್ ಸೆಕ್ಷನ್ನು. ಇಲ್ಲಿ ಫಾರ್ಮ್ ಫ್ರೆಶ್ ಎಗ್ಗೆಲ್ಲ ಇಟ್ಟಿದ್ದಾರೆ, ವೈಟು ಮತ್ತು ಬ್ರೌನ್ ಎಗ್ಸ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಇದು ಬ್ರೇಕ್ಫಾಸ್ಟ್ ಸೆಕ್ಷನ್ನು. ನಮಗೆ ಬ್ರೇಕ್ಫಾಸ್ಟ್ಗೆ ಬೇಕಾಗಿರುವಂಥ ಓಟ್ಸು ಮತ್ತು ಕಾರ್ನ್ಫ್ಲೆಕ್ಸು ಮತ್ತು ಬ್ರೆಡ್ಗೆ ಯೂಸ್ ಮಾಡುವಂಥ ಜಾಮು, ಪೀನಟ್ ಬಟರು, ಬಟ್ಟರು ಎಲ್ಲನೂ ಈ ಸೈಡಲ್ಲಿ ಪ್ಲೇಸ್ ಮಾಡಿರ್ತಾರೆ. ನೋಡ್ಬೋದು ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಫ್ರೂಟ್ಸ್ ಜ್ಯಾಮ್ನ ಇಟ್ಟಿದ್ದಾರೆ ಅಂತೇಳಿ. ಮತ್ತು ಇದು ನೆಕ್ಸ್ಟ್ ಬಂದು ಫ್ರೋಜನ್ ವೆಜಿಟೇಬಲ್ ಸೆಕ್ಷನ್. ಇದು
ನಾನು ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಏನಾಗುತ್ತೆ ಎಲ್ಲದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಮತ್ತೊಂದು ಸರಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮಸಾಲಾ ಮನೆ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು.